ಬಿಎ ಬಗ್ಗೆ ಏನ್ ಎಕ್ಸೆಪ್ಟ್ ಮಾಡ್ತೀರಾ? ನಾನು ಹೇಳ್ದಂಗ್ ಕೇಳ್ತಿರ್ಬೇಕು, ನನ್ ಮಾತಿಗೆ ತದ್ವಿರುದ್ಧವಾಗಿ ಇರಬಾರ್ದು. ನಿನ್ ಮುಂದಿನ ಬಾಯ್ ಫ್ರೆಂಡ್ ಗೇ ಟರ್ನ್ ಆನ್ ಆಗ್ತಾವ. ನಿನ್ ಮುಂದಿನ ಬಾಯ್ ಫ್ರೆಂಡ್ ಗೇ ಆಗ್ತಾನ? ಮದ್ವೆ ಆಗಕ್ಕೂ ಮುಂಚೆ ನಾನು ಹಂಗ್ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ ಅಂದ್ರೆ ಮಾಡಿ ತೋರಿಸ್ಬೇಕಾಗ್ತದೆ. ಯೂಸರ್ ಹಸ್ಬೆಂಡ್ ಬೇಡ, ಏನು ಬೇಡ ಮ್ಯಾಮ್, ಹುಡುಗರು ಯಾರು ಸರಿ ಇಲ್ಲ ಮ್ಯಾಮ್. ಯಾಕೆ ಮೇಡಮ್ ಅಷ್ಟು ಬೇಜಾರದಲ್ಲಿ ಹೇಳ್ತೀರಾ? ಅದ ಹಂಗ ಮ್ಯಾಮ್, ನಮ್ ಫ್ರೆಂಡ್ಸ್ ಇಂದ ಲವ್ ಲೈಫ್ ಎಲ್ಲ ನೋಡಿ ಹುಡುಗರ ಮ್ಯಾಗ ಏನು ನಂಬಿಕೆನೇ ಇಲ್ಲ ಮ್ಯಾಮ್, ಎಲ್ಲ ಮುರ್ಕೊಂಡ್ಬಿಟ್ಟಿ. ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಯಶೋಧಾ. ನಿಮ್ದು? ನಮಸ್ಕಾರ ಮೇಡಮ್, ನನ್ನ ಹೆಸರು ಫಾತಿಮಾ. ನನ್ನ ಹೆಸರು ಆನಂದಿ. ನನ್ನ ಹೆಸರು ಕಾವ್ಯ. ಒಂದು ಪ್ಲೇಸ್ ಗೆ 10 ಜನ ಹೋದ್ರೆ ವಾಪಸ್ ಹೊಳ್ಳಿ ಬರ್ಬೇಕಾದ್ರೆ 9 ಜನ ಅಷ್ಟೇ ಬರ್ತೀವಿ, ಯಾವ ಪ್ಲೇಸ್ ಅದು? ನಮ್ ಫ್ರೆಂಡಿನ ಮನಿ ಮ್ಯಾಮ್. ಅಲ್ಲೇ ಹೋಗ್ಬಿಡ್ತೀರಾ ನೀವು? ಇಲ್ಲ ಮ್ಯಾಮ್, ಅವ್ರು ಒಬ್ರ ಅಲ್ಲೇ ಉಳಿತಾರ ಮ್ಯಾಮ್, ನಾವು 9 ಜನ ವಾಪಸ್ ಬರ್ತೀವಿ ಮ್ಯಾಮ್. ಇಲ್ಲ, ಇದು ಯಾರ್ದು ಮನೆಗಿನ ಅಂತಲ್ಲ, ಪ್ಲೇಸ್ ಗೊತ್ತಿಲ್ಲ. ಒಂದು ಪ್ಲೇಸ್ ಗೆ ನಾವು 10 ಮೆಂಬರ್ಸ್ ಹೋದ್ರೆ ವಾಪಸ್ ಬರ್ಬೇಕಾದ್ರೆ 9 ಮೆಂಬರ್ಸ್ ಅಷ್ಟೇ ಬರ್ತೀವಿ. ಹಾಸ್ಪಿಟಲ್ ಡ್ರೈವರ್ ಜೊತೆ ಹೋಗಿರ್ತೀವಿ, ಅದಕ್ಕೆ ಡ್ರೈವರ್ ಬಿಟ್ಟು ಬರ್ತೀವಿ ಬರುವಾಗ. ಡ್ರೈವರ್ ಹಾಸ್ಪಿಟಲ್ ಬಿಟ್ಟು ಬರ್ತೀರಾ? ಶಮ್ಶಾನ್ ಘಾಟ್ ಎಕ್ಸ್ ಗೆ ಮೆಸೇಜ್ ಕೊಡೋದಿತ್ತಂತಂದ್ರೆ ಬಿಟ್ಟು ಹೋಗಿ ಚಲೋ ಮಾಡಿದ್ಯ. ಬಿಟ್ಟು ಹೋಗಿ ಚಲೋ ಮಾಡಿದ್ರಿ. ಅವಳಲ್ಲಿರುವಂತ ಒಂದ್ ಕೆಟ್ಟ ಗುಣ ಅಂದ್ರೆ ಚೈಲ್ಡಿಶ್ ಆಗಿ ಆಡ್ತಾವ. ನಿಮ್ ಎಕ್ಸ್ ಗೆ ನಿನ್ ಮುಂದಿನ ಬಾಯ್ ಫ್ರೆಂಡ್ ಗೇ ಟರ್ನ್ ಆನ್ ಆಗ್ತಾವ. ಇನ್ನೊಂದು ಹೇಳಿ. ನಿನ್ ಮುಂದಿನ ಬಾಯ್ ಫ್ರೆಂಡ್ ಗೇ ಆಗ್ತಾನ? ಹುಡುಗ ಯಾವ ರೀತಿ ಇರ್ಬೇಕು ನಿಮ್ ಆನ್ಸರ್ ಕೊಡಿ ಫಸ್ಟ್. ಹಂಗೇನಿಲ್ಲ ಮ್ಯಾಮ್, ನಾವು ಮ್ಯಾರೇಜ್ ಆಗೋದಿಲ್ಲ. ಅಚ್ಚಾ, ಹಮಕೋ ಸೇ ಗಾರಿಯಾ ಹೈ? ಮ್ಯಾರೇಜ್ ಆಗೋದಿಲ್ವಾ? ನಿಜವಾಗ್ಲು? ನಿಜ ಮೇಡಮ್. ಇದು ಇದ್ದಿರುತ್ತೆ, ಆಯ್ತಾ, ರೆಕಾರ್ಡಿಂಗ್ ಇಟ್ಟಿರ್ತೀನಿ ಯೂಟ್ಯೂಬ್ ಅಲ್ಲಿ. ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ಫ್ಯೂಚರ್ ಹಸ್ಬೆಂಡ್, ಮದುವೆ ಆಗುವಂತ ಹುಡುಗ ಹೇಗಿರ್ಬೇಕಂತ ಆಸೆ? ಫ್ಯೂಚರ್ ಹಸ್ಬೆಂಡ್ ಒಳ್ಳೆ ಜಾಬ್ ಇದ್ರೆ ಸಾಕು, ಒಳ್ಳೆ ನೋಡ್ಕೋಬೇಕು. ಒಳ್ಳೆ ಜಾಬ್ ಇರ್ಬೇಕು. ಮಿನಿಮಮ್ ಅರ್ನಿಂಗ್ಸ್ 1 lakh. ಹಸ್ಬೆಂಡ್ ಬೇಡ, ಏನು ಬೇಡ ಮ್ಯಾಮ್, ಹುಡುಗರು ಯಾರು ಸರಿ ಇಲ್ಲ ಮ್ಯಾಮ್. ಯಾಕೆ ಮೇಡಮ್ ಅಷ್ಟು ಬೇಜಾರದಲ್ಲಿ ಹೇಳ್ತೀರಾ? ಅದ ಹಂಗ ಮ್ಯಾಮ್, ನಮ್ ಫ್ರೆಂಡ್ಸ್ ಇಂದ ಲವ್ ಲೈಫ್ ಎಲ್ಲ ನೋಡಿ ಹುಡುಗರ ಮ್ಯಾಗ ಏನು ನಂಬಿಕೆನೇ ಇಲ್ಲ ಮ್ಯಾಮ್, ಎಲ್ಲ ಮುರ್ಕೊಂಡ್ಬಿಟ್ಟಿ. ಸೊ ಹಾಗಿದ್ರೆ ನೀವು ಲವ್ ಮಾಡೋದೇ ಇಲ್ಲ? ಬೇಡ ಮ್ಯಾಮ್, ಮನ್ಯಾಗ ಹೆಂಗ ಒಂದ್ ಬಾವಿ ತೋಡ್ ಇಟ್ಟಿರ್ತಾರ ಮ್ಯಾಮ್, ಅದ್ರಾಗ ದೂರ್ತಾರ ಅವ್ರ, ಅದ್ರ ನಾವು ಬೀಳೋನಂತಿ. ಹಂಗ ಕಷ್ಟಪಟ್ಟು ನೋಡೋದ್ ಬೇಡ ಮ್ಯಾಮ್, ಬಾವಿ ತೋಡಿ ನಾವು ಬಿದ್ದು ಮತ್ ಎದ್ದು ಎದಕ್ ಬೇಕು ಮ್ಯಾಮ್. ಅವರಾಗಿ ಎಲ್ಲೋ ಆಗ್ತಾರೆ ಅಲ್ಲಿ ಹೋಗೋರ್ ನೀವು. ಆದ್ರೂ ಒಂದು ಇಂಟೆನ್ಶನ್ ಇರುತ್ತಲ್ಲ, ಮಿನಿಮಮ್ ಇಷ್ಟು ಪಗಾರ ಇರ್ಬೇಕು ನನ್ನ ಮದುವೆ. ಹಂಗ್ ಬೇಡ ಬೇಡ ಮ್ಯಾಮ್, ಈಗ ಲವ್ ನಾಗ ಬ್ರೇಕಪ್ ಆದವರಿಗೆ ಲವ್ ಇನ್ ವ್ಯಾಲ್ಯೂ ಗೊತ್ತಿಲ್ಲ, ಅಂತವ್ರ ಸಿಕ್ಕ ಚಲೋ ಆಗುತ್ತೆ ಮ್ಯಾಮ್. ಓಹೋ, ಹಂಗೆ? ಗುಡ್ ಪಾಯಿಂಟ್. ಹುಡುಗಿ ಮೋಸ ಮಾಡ್ದವ್ರು ಇರ್ಬೇಕು, ಹುಡುಗ ಮೋಸ ಮಾಡ್ದವ್ರು ಹಂಗೆ. ಓಕೆ ಓಕೆ. ಸೊ ಹಾಗಿದ್ರೆ ಇವ್ರಿಗೆ ಕೊಡಿ ನೋಡೋಣ, ಇವ್ರದ್ದು ಏನಂತ ಒಪಿನಿಯನ್ ಕೇಳೋಣ. ನಮ್ದು ನಾವೇ ಅಂತ ಏನ್ ಹುಡ್ಕಕ್ ಹೋಗಲ್ಲ, ಮಮ್ಮಿ ಅಪ್ಪಾಜಿ ಹುಡುಕ್ತಾರ ಅದ. ಅಬ್ಬಾ, ನೋಡಿದ್ರ ಸ್ನೇಹಿತರ, ಇವ್ರು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯ ಯುವತಿಯರು ಕಣ್ರಿ, ಎಷ್ಟು ಒಳ್ಳೆ ಮನ್ಸು ಕಣ್ರಿ ನಮ್ಮ ಮನೆ ನಮ್ಮ ಯುವತಿಯರಿಗೆ. ಸೊ ಅವ್ರು ಹೇಳ್ತಾರೆ, ನಾವ್ ಲವ್ ಗಿವ್ ಮಾಡಲ್ಲ ಕಣ್ರಿ, ನಾವು ಏನಿದ್ರು ಕೂಡ ಮನೇಲಿ ಏನ್ ತೋರಿಸ್ತಾರೆ ಅವರಿಗೆ ಮದ್ವೆ ಆಗ್ತಾರ ಅಂತೇಳಿ. ಇವ್ರು ಇದಾರೆ ನೋಡಿ, ಇವ್ರಂತೂ ಮದ್ವೆನೆ ಆಗಲ್ಲಂತೆ. ಓಕೆ, ಮುಂದೆ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕಂತ ಬಯಸ್ತೀರಾ? ಒಳ್ಳೇದಾಗಿರ್ಬೇಕು, ಒಳ್ಳೆ ಗುಣ ಹೊಂದಿರ್ಬೇಕು. ಮಿನಿಮಮ್ ಎಷ್ಟು ಇನ್ಕಮ್ ಇರ್ಬೇಕು? ಬಾಳ ಏನ್ ಬೇಡ, ಒಂದ್ 20-25 ಸಾವಿರ ಅಷ್ಟಿದ್ರು ಸಾಕು. ಒಂದ್ ವೇಳೆ ಕೆಲ್ಸಾನೇ ಮಾಡಲ್ಲ ಅಥವಾ ಮದ್ವೆ ಆದ್ಮೇಲೆ ಕೆಲ್ಸಾನೇ ಬಿಟ್ಬಿಡ್ತಾರೆ, ಅವಾಗ ಏನ್ ಮಾಡ್ತೀರಾ? ನಾ ಏನಾದ್ರೂ ಹೇಳಿ ಮಾಡಕ್ ಹಸ್ತೀನಿ. ಒಂದು ಇಲ್ಲ, ಏನ್ ಮಾಡಿದ್ರು ಅವ್ರು ಹೋಗೋದೇ ಇಲ್ಲ ಕೆಲ್ಸಕ್ಕೆ, ನಾನೇ ಮಾಡಿ ಅವ್ರು ಸಾಕು. ಸೊ ಬ್ರೇಕಪ್ ಮಾಡ್ಕೋವಲ್ಲ ಅವಾಗ. ಹೆಚ್ಚಾಗಿ ಹುಡುಗರು ದುಡಿಬೇಕು ಅಂತ ಇರುತ್ತಲ್ವಾ, ಸಪೋಸ್ ದುಡ್ದಿಲ್ಲ ಅಂತಂದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಇರುತ್ತೆ? ಅಥವಾ ಏನ್ ಮಾಡಕ್ ಆಗೋದಿಲ್ಲ, ಅವ್ರ ಲಕ್ ಅಲ್ಲ ಟೈಮ್ ಸರಿ ಇರಲ್ಲ ಅವ್ರಿಗೆ. ನನ್ನ ಹೆಸರು ವಂದನಾ, ನಾನು GPT ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಓಕೆ, ನಮ್ CM ಯಾರು? ನಮ್ ನರೇಂದ್ರ ಮೋದಿ.
ನಮ್ಮ ಪ್ರೈಮ್ ಮಿನಿಸ್ಟರ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ನನ್ನ ಅವಶ್ಯಕತೆ ಯಾರಿಗಿದೆ? ಮೇಡಮ್ ನಮಸ್ಕಾರ, ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಮಧು ಅಂತ, ನಾವಿಲ್ಲೇ ಹುಬ್ಳಿ ಲೋಕಲ್. ಓಕೆ. ಮೈಸೆಲ್ಫ್ ತೇಜು ಫ್ರಮ್ ದಾವಣಗೆರೆ. ದಾವಣಗೆರೆ? ಮೇಡಮ್ ಹುಬ್ಳಿ ಬರ್ಲಿಕ್ಕೆ ಸ್ವಲ್ಪ ಯೂನಿಫಾರ್ಮ್ ತಗೊಳ್ಳಿ, ಓ ಟಿ ಡ್ರೆಸ್ ತಗೊಳ್ಳೋದಿತ್ತು. ಓಕೆ ಓಕೆ. ಸೊ ಹಾಗಿದ್ರೆ ಕಾಲೇಜ್ ಸ್ಟೂಡೆಂಟ್ ಅಥವಾ ವರ್ಕ್ ಮಾಡ್ತೀರಾ? ಕಾಲೇಜ್ ಸ್ಟೂಡೆಂಟ್. ಕಾಲೇಜ್ ಸ್ಟೂಡೆಂಟ್ಸ್ ಗಳ? ಓಕೆ. ಏನ್ ಮಾಡ್ತೀರಾ? ಪ್ಯಾರಾಮೆಡಿಕಲ್ ಮಾಡತ್ತೆ, ಓ ಟಿ ಟೆಕ್ನಿಷಿಯನ್. ಓಕೆ. ಸೊ ನಂದು ಕೆಲವೊಂದು ಸಿಂಪಲ್ ಕ್ವಶನ್ ಗಳನ್ನ ಕೇಳ್ತೀನಿ, ಆನ್ಸರ್ ಕೊಡ್ತಾ ಹೋಗಿ ಅಷ್ಟೇ. ನಮ್ಮ ಪ್ರೆಸೆಂಟ್ ಸಿಎಂ ನರೇಂದ್ರ ಮೋದಿ. ಯಾರಂದ್ರೆ? ನರೇಂದ್ರ ಮೋದಿ. ನಿಮ್ಮ ಬಿಎಫ್ ಬಗ್ಗೆ ಏನ್ ಎಕ್ಸೆಪ್ಟ್ ಮಾಡ್ತೀರಾ? ನಾನು ಹೇಳ್ದಂಗೆ ಕೇಳ್ತಿರ್ಬೇಕು ಯಾವಾಗ, ನನ್ನ ಮಾತಿಗೆ ತದ್ವಿರುದ್ಧವಾಗಿರಬಾರ್ದು. ಕೇಳಪ್ಪ ಕರೆಕ್ಟ್ ಆಗಿ. ನಾನು ಯಾವಾಗ ಏನಂದ್ರೆ ಸುಮ್ನೆ ಹ್ಞೂ ಅಂತಿರ್ಬೇಕು. ಬಟ್ ನಾನು ಈ ತರನೇ ಇರ್ತೀನಿ, ಎಲ್ಲರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ಬಟ್ ನಂದೊಂದು ಒಪಿನಿಯನ್ ಇದೆ ಇಷ್ಟು. ಓಕೆ. ಅದು ಫ್ಯೂಚರ್ ಬಾಯ್ ಫ್ರೆಂಡ್ ಆದ್ರೂ ಆಗಿರ್ಬೋದು, ಹಸ್ಬೆಂಡ್ ಆದ್ರೂ ಆಗಿರ್ಬೋದು, ಹಂಗೆ ಇರ್ಬೇಕು. ಮತ್ತೆ ಮತ್ತೆ ಏನ್ ಎಕ್ಸೆಪ್ಟ್ ಮಾಡ್ತೀರಾ ಹಸ್ಬೆಂಡ್ ಇಂದ? ಅಷ್ಟೇ, ಇನ್ನೆಲ್ಲ ನಾನ್ ಮುಂದಿನ ನೋಡ್ಕಂತೀನಿ. ನಾನ್ ಹೇಳಿದಕ್ಕೆ ಅಂದ್ರೆ ಸಾಕು. ಓಕೆ. ಫಾರ್ ಎಕ್ಸಾಂಪಲ್, ನಿಮ್ ಹಸ್ಬೆಂಡ್ ಮದ್ವೆ ಆದ್ಮೇಲೆ ಕೆಲಸ ಬಿಟ್ಟು ಬಿಡ್ತಾರೆ, ಮನೇಲಿ ಕುತ್ಕೊಂಡ್ ಬಿಡ್ತಾರೆ. ಚಾನ್ಸ್ ಇಲ್ಲ ಆ ತರ ಮಾಡಕ್, ಬಿಡಲ್ಲ. ನಾವು ಮದ್ವೆ ಆಗಕ್ಕೂ ಮುಂಚೆ ನಾನು ಹಂಗ್ ನೋಡ್ಕಂತೀನಿ ಹಿಂಗ್ ನೋಡ್ಕಂತೀನಿ ಅಂದ್ರೆ ಮಾಡಿ ತೋರಿಸ್ಬೇಕಾಗ್ತದೆ ಹುಡುಗರು. ಬಾಬರಿ, ನಾನು ನನ್ನ ಒಪಿನಿಯನ್ ಪ್ರಕಾರ ಈಗ ಕೆಲವೊಮ್ಮೆ ನಾವು ಕೂಡ ಹೆಣ್ಮಕ್ಳು ಕೂಡ ಮನೆಯಲ್ಲಿ ಕುತ್ಕೊಂಡಿರ್ತೀವಿ, ಅವ್ರು ದುಡ್ಕೊಂಡ್ ಬಂದಿರ್ತಾರೆ. ಸೊ ಕೆಲವೊಮ್ಮೆ ಅವ್ರದೇನೋ ಕಾರಣಾಂತರಗಳಿಂದ ಕೆಲಸ ಹೋಗಿರುತ್ತೆ ಆ ಟೈಮಲ್ಲಿ. ಏನೋ ಸಮ್ ಪ್ರಾಬ್ಲಮ್ ಏನೋ ಅಂತ ಬಂದ್ರೆ ಮತ್ತೆ ಹೆಲ್ಪ್ ಆಗ್ಲೇಬೇಕಲ್ವಾ? ನಾವು ನಮ್ದೇ ಅಂತಂದ್ರೆ ನಡೆಯಲ್ಲ, ಏನೋ ಹೆಲ್ಪ್ ಮಾಡ್ಬೋದು. ನಾವು ಹೋಗಿ ಜಾಬಿಗೆ ಹೋಗಿ ನೋಡ್ಬೋದು ಅಷ್ಟೇ.